ತುಂಬಾ ಚಾಲೆಂಜ್ ಆಗಿದೆ ಸೊ ಮಂಡ್ಯದಲ್ಲಿ ಈಗ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ದೋಸ್ತಿಗಳ ಶಕ್ತಿ ಪ್ರದರ್ಶನ ಕೂಡ ಆಗಬೇಕಾಗಿದೆ ರಾಹುಲ್ ಗಾಂಧಿ ಅವರು ಆಲ್ರೆಡಿ ಆಗಮಿಸಿದ್ದಾರೆ ಆ ಕೆಆರ್ ನಗರದ ಸಮಾವೇಶದಲ್ಲಿ ಈಗ ದೇವೇಗೌಡರು ಮಾತಾಡ್ತಾ ಇದ್ದಾರೆ ಕಳೆದ 5 ವರ್ಷದಲ್ಲಿ ಯಾವ ನರೇಂದ್ರ ಮೋದಿ ಅವರು 282 ಸ್ಥಾನವನ್ನ ತೆಗೆದುಕೊಂಡಂತ ಒಂದು ಅಹಮ್ಮನಿಂದ ಈ ದೇಶದ ವ್ಯವಸ್ಥೆಯನ್ನೇ ಸರ್ವನಾಶ ಮಾಡಲಿಕ್ಕೆ ಹೋಗಿದ್ದಾರೆ ಇವತ್ತು ಈ ರಾಷ್ಟ್ರ ಒಂದು ಧರ್ಮಕ್ಕೆ ಸೇರಿದವರಲ್ಲ ಇಲ್ಲಿ ಎಲ್ಲ ಧರ್ಮಗಳಿಗೆ ಸೇರಿದಂತ ಈ ರಾಷ್ಟ್ರ ಇದು ಇಸ್ಲಾಂ ಧರ್ಮ ಇರಬಹುದು ಕ್ರಿಶ್ಚಿಯನ್ ಧರ್ಮ ಇರಬಹುದು ಜೈನ ಧರ್ಮ ಇರಬಹುದು ಹಿಂದೂ ಧರ್ಮ ಇರಬಹುದು ದಯಮಾಡಿ ಈ ರಾಷ್ಟ್ರದಲ್ಲಿ ಧರ್ಮ ಧರ್ಮಗಳ ಮಧ್ಯೆ ತಿಕ್ಕಾಟ ಇವತ್ತು ಏನು ನಡೆಯತಾ ಇದೆ ಅನ್ನೋದರ ಬಗ್ಗೆ ಗಂಟೆಗಟ್ಟಲೆ ಮಾತನಾಡಬಹುದು ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋದ್ರೆ ರಾಹುಲ್ ಗಾಂಧಿ ಅವರಿಗಾಗಲೇ ಅರ್ಧ ಗಂಟೆ ಕಾದಿದ್ದಾರೆ ಅಂತ ನನ್ನ ಮನಸ್ಸಿಗೆ ನೋವಾಗಿದೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಕ್ಷಮೆ ಕೇಳ್ತೇನೆ ಹಾಗೆ ಮಾಡಬಾರದಾಗಿತ್ತು ನಾವು ನಮ್ಮ ಹೆಲಿಕಾಪ್ಟರ್ ಬರೆದು ತಡ ಆಗಿದೆ ಅರ್ಥ ಮಾಡಿಕೊಳ್ಳಬಲ್ಲೆ ನೀವು ಕಾಯ್ತಾ ಇದ್ದೀರಿ ಈ ಹಲವಾರು ವಿಷಯ ಮಾತನಾಡ್ತಾರೆ ರೈತರ ಬಗ್ಗೆ ಏನು ಮಾಡಿದ್ದಾರೆ ದೇಶದ ಆರ್ಥಿಕ ವ್ಯವಸ್ಥೆ ಏನೇನಾಗಿದೆ ಇವೆಲ್ಲವನ್ನೂ ರಾಹುಲ್ ಗಾಂಧಿ ಅವರು ಮಾತಾಡರಿದ್ದಾರೆ ನಾನು ಒಂದು ಮಾತನ್ನು ನಿಮ್ಮಲ್ಲಿ ಕೈಮೂದು ಕೇಳ್ತೇನೆ ಮೋದಿ ಅವರ ಬಗ್ಗೆ ಇವತ್ತು ಸೋಶಿಯಲ್ ಮೀಡಿಯಾ ಇವತ್ತು ಫೇಸ್‌ಬುಕ್ ಗಳು ಇದರು ಅನೇಕ ಸೋರ್ಸಸ್ ಅಂತ ಹೇಳ್ತೇವೆ ನಾನು ಎಲೆಕ್ಟ್ರಾನಿಕ್ ಮೀಡಿಯಾಗೆ ನಾನು ಏನು ಆಕ್ಷೇಪ ಮಾಡೋದಿಲ್ಲ ಈ ದೇಶದಲ್ಲಿ ಮೋದಿ ಅವರ ಪರವಾಗಿ ಬಳಕೆ ಆಗತಕ್ಕಂತ ಈ ಪ್ರಚಾರದ ವ್ಯವಸ್ಥೆ ಏನಿದೆ ಇದರಿಂದ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಮತದಾರರು ಬಹಳ ಬುದ್ಧಿವಂತರಾಗಿದ್ದಾರೆ ಅವರಿಗೆ ಅನುಭವ ಇದೆ ಎಲ್ಲ ಪೊಳ್ಳು ಮಾತುಗಳು ಅನ್ನೋದನ್ನ ದಯಮಾಡಿ ಅರ್ಥ ಮಾಡಿಕೊಳ್ಳಬೇಕು ಮೋದಿ ಅವರು ಏನಾದರೂ ಆಕಸ್ಮಿಕವಾಗಿ ಮುಂದೇನಾದರೂ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆದರೆ ಅಂಬೇಡ್ಕರ್ ಅವರು ರಚನೆ ಮಾಡಿಕೊಂಡಂತ ಸಂವಿಧಾನವನ್ನು ನಾಶ ಮಾಡುವಂತ ವ್ಯವಸ್ಥೆ ಇದೆ ದಯಮಾಡಿ ಕೈಮೂದು ಪ್ರಾರ್ಥನೆ ಮಾಡ್ತೇನೆ ನಾನು ಈ ಸಂದರ್ಭದಲ್ಲಿ ಕಿಂಚಿತ್ ಅನುಭವದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ ದಯಮಾಡಿ ಕರ್ಗೆ ಅವರು ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರು ಮಾತನಾಡ್ತಾರೆ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ನಾನೇ ಹೆಚ್ಚು ಕಾಲ ತೆಗೆದುಕೊಳ್ಳಬೇಕು ಅನ್ನೋ ಇಚ್ಛೆ ಇಲ್ಲ ನನಗೆ ಮಾತನಾಡಬಹುದು ಗಂಟೆಗಟ್ಟಲೆ ಮಾತನಾಡಬಹುದು ಈ ದೇಶದ ವ್ಯವಸ್ಥೆ ಎಷ್ಟು ನಾಶ ಆಗಿದೆ ಅನ್ನೋದರ ಬಗ್ಗೆ ಹಲವಾರು ಉದಾಹರಣೆಗಳನ್ನು ಕೊಡಬಲ್ಲೆ ನಾನು ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಕೇಳ್ಕೊಳ್ತೇನೆ ಸಿದ್ದರಾಮಯ್ಯನವರು ನಾವು ಇಬ್ಬರು ಒಂದಾದಂಥ ಕಾಲದಲ್ಲಿ ಈ ರಾಜ್ಯದಲ್ಲಿ ಕನಿಷ್ಠ 20 ಸೀಟಿಗೆ ಮೇಲೆ ನಾವು ಲೋಕಸಭೆಗೆ ಆಯ್ಕೆ ಮಾಡಿದ್ರೆ ನಮ್ಮಿಬ್ಬರ ವ್ಯಕ್ತಿತ್ವ ಉಳಿಯುತ್ತೆ ಇಲ್ಲದೇ ಇದ್ರೆ ನಾವು ಒಂದಾದಕ್ಕೂ ಪ್ರಯೋಜನ ಆಗಲ್ಲ ಕೈಮೂದು ಕೇಳ್ತೇನೆ ಧ್ರುವ ನಾರಾಯಣ ಇರ್ಬೋದು ಇವತ್ತು ನಿಖಿಲ್ ಕುಮಾರಸ್ವಾಮಿ ಇರ್ಬೋದು ಇವತ್ತು ಸಂಕೇಶ್ವರ ಇರ್ಬೋದು ವಿಜಯ ಸಂಕೇಶ್ವರ ಕೈಮೂದು ಕೇಳ್ಕೊಳ್ತೇನೆ ಮೊನ್ನೆ ನಾನು ಅವರು 4 ದಿನದ ಪ್ರವಾಸ ಮಾಡ್ತಾ ಇದ್ದೆ ಒಂದು ಕಡೆ ಮಂಡ್ಯದ ಕೆಆರ್ ನಗರದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಅವರು ಭಾಷಣ ಮಾಡ್ತಾರೆ ಅದೇ ರೀತಿಯಾಗಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕೆಲವೇ ನಿಮಿಷಗಳಲ್ಲಿ ಮೋದಿ ಅವರು ಕೂಡ ಭಾಷಣವನ್ನ ಮಾಡ್ತಾರೆ ಸೋ ಇಬ್ರು ಘಟಾನುಘಟಿ ನಾಯಕರು ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪ